ಶ್ರೀಮಂತ ಏರಿಯಾನ, ಅಲ್ಲಿ ಭೂವಿಜ್ಞಾನ ಇದ್ದಾರೆ. ಅವ್ರದ್ದು 11.93 ಕೋಟಿ ರೂಪಾಯಿ ಆಸ್ತಿ ಮೌಲ್ಯ ಐತೆ ಅಂತ ಇರೋದು. 11.93 26 ಎಕರೆ ಕಾಫಿ ಪ್ಲ್ಯಾಂಟೇಷನ್, 26 ಎಕರೆ ಕಾಫಿ ಪ್ಲ್ಯಾಂಟೇಷನ್ ಬೆಂಗಳೂರಿನ ಯಲಹಂಕದಲ್ಲಿ ಒಂದು ಪ್ಲಾಟ್ ಮತ್ತು ನಿರ್ಮಾಣ ಹಂತದ ಒಂದು ವಾಣಿಜ್ಯ ಸಂಕೀರ್ಣ 10.41 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಇಷ್ಟ. ಅದ್ರ ಜೊತೆಗೆ 66 ಲಕ್ಷ ಚಿನ್ನಾಭರಣ, 60 ಲಕ್ಷದ ಮೌಲ್ಯದ ವಾಹನಗಳು, 24.40 ಲಕ್ಷ ಮೌಲ್ಯದ ಗೃಹೋಪಯೋಗಿ ವಸ್ತುಗಳು, 56.450 ನಗದು, 56.450 ಲಕ್ಷ ರೂಪಾಯಿ ನಗದಾಗಿ ಒಟ್ಟು 11.93 ಕೋಟಿ ಏನಪ್ಪ ಅಂದರೆ 93 ಲಕ್ಷಗಳು. ಇಷ್ಟು ಇವರ ಆಸ್ತಿ. ಮುಂದೆ ಅದೇ ರೀತಿ ಅಬಕಾರಿ ಅಧಿಕಾರಿ ಒಬ್ಬರು ಇದ್ದಾರೆ, ಮೋಹನ್ ಕೆ ಅಬಕಾರಿ ಅಧಿಕಾರಿ ಸೂಪರಿಂಟ ಜಂಟಿ ಆಯುಕ್ತರು ಕಚೇರಿ ಬೆಂಗಳೂರು ದಕ್ಷಿಣ ಅಂತ ಇವ್ರದ್ದು. ಇವರು 3.22 ಕೋಟಿ ಮೌಲ್ಯದ 2 ವಾಸಂದನಿಗಳು, 3 ನಿಮಿಷಗಳು, 2 ಎಕರೆ 25 ಕೋಟಿ ಕೃಷಿ ಭೂಮಿ ಅಂತ ಇವ್ರದ್ದು ಅಬಕಾರಿ ಈ ನಮ್ಮ ಸೂಪರಿಂಟರ್ದು. ಮುಂದೆ 44.58 ಲಕ್ಷ ಚಿನ್ನಾಭರಣ, 35 ಲಕ್ಷದ ವಾಹನಗಳು, 35 ಲಕ್ಷ ನಿಶ್ಚಿತ ಠೇವಣಿ ಇಟ್ಟಿದ್ದಾರೆ. ಇವು ಇವರ ಆಸ್ತಿಗಳು. ಅಂದ್ರೆ ಈ 4 ಜನ ಈ ಅಬಕಾರಿ ಆಗಿರ್ಬೋದು, ಭೂವಿಜ್ಞಾನಿ ಆಗಿರ್ಬೋದು, ಅದ್ರ ಜೊತೆಗೆ ನಮ್ಮ ನಗರ ಯೋಜನೆ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಕಾವೇರಿ ನೀರಾವರಿ ನಿಗಮದಾಗಿರ್ಬೋದು, ಎಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳು ರೀ. ಈ ರೀತಿ ಗಳಿಸಿ ಹೊರಬಿಟ್ಟಿದ್ದಾರೆ. 26-27 ಕೋಟಿ ರೂಪಾಯಿ ಇನ್ನೂ ಹೆಚ್ಚಾಗ್ತದೆ, ಇನ್ನೂ ಕಡಿಮೆ ಅಂತಲ್ಲ, ಇನ್ನೂ ಮುಚ್ಚಿಟ್ಟಿದ್ದಾರೆ ಬರ್ತಾರೆ ಅಂತೇಳಿ. ಯಾಕಂದ್ರೆ ಈ ಜನ ಭಾಳಷ್ಟು ಬುದ್ಧಿವಂತರಿರ್ತಾರೆ. ಮೂಲ ಆಸ್ತಿ ಅಲ್ಲದೆ ಇದು ಎಕ್ಸ್ಟ್ರಾ ಆರ್ಡಿನರಿ ಕಳಿಸ್ಕೊಂಡಿದ್ದಾರೆ ಇವರೆಲ್ಲ. ಇಂಥವ್ರಿಗೆ ಶಿಕ್ಷೆ ಆಗಬೇಕು ಆಗಬಾರ್ದು. ಇವ್ರನ್ನ ಯಾಕೆ ತಪ್ಪಿಸ್ಕೊಂಡು ಬಿಡ್ತಾ ಇದ್ದಾರೆ ನಮ್ಮ ಸರ್ಕಾರ? ನಮ್ಮ ನ್ಯಾಯಗಳು ಯಾಕೆ ನ್ಯಾಯಗಳು ಪಾಪ ಪ್ರಾಮಾಣಿಕ ಮಾಡ್ತಿದ್ದಾರೆ? ಆದರೂ ಅಲ್ಲಿ ಪ್ರೆಷರ ಇತ್ತೀಚಿನ ದಿನದ ಅದನ್ನು ಕೇಳ್ತಾ ಇದ್ದೀನಿ. ಈ ನಮ್ಮ ಕಾರ್ಯಾಂಗ ಅದಕ್ಕಿಂತ ಮುಖ್ಯ ಶಾಸಕರ ಪ್ರಭಾವ ಅಲ್ಲಿ ಇರ್ತದೆ ಅಂತೇಳಿ ಭಾಳಷ್ಟು ಕಡೆ ಸರಿ ಇರ್ತದೆ. ಹೌದಪ್ಪ ಇರ್ಬೋದಲ್ಲ ಅಂತೇಳಿ ನಾವಿಲ್ಲಿ ಈ ಎಲ್ಲ ದೃಷ್ಟಿಗಳು ಯಾಕೆ ಚರ್ಚೆ ತೆಗೆದುಕೊಂಡ್ವಿ ಅಂದ್ರೆ ಬರೀ ಲೋಕಾಯುಕ್ತ ಒಂದು ಹಿಡಿದು ಬಿಟ್ಟರೆ ಅಲ್ಲ, ಶಿಕ್ಷೆ ಆಗಬೇಕು. ಶಿಕ್ಷೆ ಆದರೆ ಭಯ ಹೊಟ್ಟಲಿಕ್ಕೆ ಸಾಧ್ಯ. ಶಿಕ್ಷೆ ಆಗಲಿಕ್ಕೆ ಅಂದರೆ ಆದ್ಬಿಳಪ್ಪ ನಾವೇನು ಕಳಿಸೋ ಅದು ಒಂದು ಅರ್ಧ ತೊಗೊಂಡು ಹೋಗಿ ನಮ್ಮ ಒಂದು ಅರ್ಧ ಅವ್ರದ್ದು ಒಂದು ಅರ್ಧ. ಹೀಗಾಗಿ ಈ ಅರ್ಧಾರ್ಧಾಗಿರ್ಬೋದು, ಪೂರ್ಣ ಆಗಿರ್ಬೋದು, ಉಳಿದಿರ್ಬೋದು, ಹೋಗಿರ್ಬೋದು, ಈ ಒಂದು ಲಂಚ ಅವತಾರ ಇವತ್ತು ನೋಡಿದ್ವಿ ನಾವು. ಈಗಾಗಲೇ ಅದಾನೆ ಅವ್ರು ಯಾವ ರೀತಿಯಾಗಿ 21,000 ಕೋಟಿ ರೂಪಾಯಿ ನಾವು ಕನಸು ನಷ್ಟ ನಾವು ಕನಸು ಬಿಡೋದು ಅಷ್ಟು ರೊಕ್ಕದ್ದು ಎಷ್ಟು ಇರ್ಬೋದು ಅಂತೇಳಿ ಅದು ನನಗೆ ಅಲ್ಲಿ ಅಧಿಕಾರಿಗಳು ಹಂಚಿದ್ದಾರೆ. ಎಂಥ ಅಧಿಕಾರಿಗಳೆಲ್ಲ ಇವರು, ಇಂಥ ಅಧಿಕಾರಿಗಳಿದ್ದಾಗ ನಮ್ಮ ರಾಜ್ಯದ ಉದ್ಧಾರ ಆಗಂದ್ರೆ ಏನು ಉದ್ಧಾರ ಆಗ್ತದೆ ರೀ? ಹಿಂಗೆ ಇವನ ಮೇಲೆ ಮತ್ತೆ ರಾಜಕಾರಣಿಗಳು ಬೇರೆ ರೀ, ಎಲೆಕ್ಷನ್ಸ್ ಎಲ್ಲ ದುಡ್ಡು ಕೊಡಿಸ್ತಾರೆ, ಮತ್ತೊಂದು ದುಡ್ಡು ಕೊಡಿಸ್ತಾರೆ. ಇವರಿಂದ ಒಬ್ಬ ರಾಜಕಾರಣ ನೆಟ್ಟಿ ಇರ್ತಾರೆ ರೀ, ಒಬ್ಬೊಬ್ಬಲ್ಲ